ಕ್ರಾಂತಿ ನೆಹರು ಅಂಬೇಡ್ಕರ ಜನಮಾನ್ಯರ ಜಯಶಂಕರ ಗಾಂಧಿ ನೆಹರು ಅಂಬೇಡ್ಕರ ಜನಮಾನ್ಯರ ಜಯಶಂಕರ ಹಿಂಸೆ ಸತ್ಯಾಗ್ರಹ ಸ್ವರಾಜ್ಯದ ಮಂತ್ರದಲ್ಲಿ ಅಹಿಂಸೆ ಸತ್ಯಾಗ್ರಹ ಸ್ವರಾಜ್ಯದ ಮಂತ್ರದಲ್ಲಿ ದೇಶದ ಬಿಡುಗಡೆಯನ್ನು ಗಾಂಧಿ ತಾತ ನಡೆದರು ಸ್ವಾತಂತ್ರ್ಯ ಸಮಾನತೆ ಸೋದರತೆಯ ಸೂತ್ರದಲ್ಲಿ ಸ್ವಾತಂತ್ರ್ಯ ಸಮಾನತೆ ಸೋದರತೆಯ ಸೂತ್ರದಲ್ಲಿ ನೆಹರು ಅಂಬೇಡ್ಕರ ಜನಮಾನ್ಯರ ಜಯಶಂಕರ ಅನೇಕ ರೀತಿಯ ಗೊತ್ತಿಲ್ಲದಿರುವಂತಹ ವಿಚಾರಗಳನ್ನು ಟಿ ವಿ ಮಾಧ್ಯಮದಲ್ಲಿ ಪೇಪರ್ಗಳು ಬರೋದಕ್ಕಿಂತ ಅವರೇ ಸಂದರ್ಶನ ನಮ್ಮ ಸ್ಕೂಲ್ ಮಟ್ಟದಲ್ಲಿ ಮಾಡ್ತಿರೋದ್ರೆ ತುಂಬಾನೇ ಸಂತೋಷ. ಆ ವಿಚಾರದಲ್ಲಿ ನಾನು ನಿಮ್ಮ ಹೆಸರು ಚಿನ್ನಪ್ಪ ಅವ್ರಿಗೆ ಹೇಳಿದೆ, ನಾನಾ ಅಭಿವೃದ್ಧಿ ಕಾರ್ಯಗಳು ನೀವು ಈ ಥರ ಮಾಡ್ತಾ ಇದ್ದೀರ ತುಂಬ ಒಳ್ಳೆಯದು. ಮತ್ತು ವಾರ್ತಾಲಯಕ್ಕೆ ಅವರು ನಮ್ಮ ಮುತ್ತಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಿದ್ದಕ್ಕೆ ತುಂಬ ಸಂತೋಷ. ಮಾಧ್ಯಮದಲ್ಲೆಲ್ಲ ವಾರ್ತೆಗಳನ್ನ ನೋಡಿರ್ತೀರಾ, ಮನರಂಜನೆ ನೋಡಿರ್ತೀರಾ, ಆದರೆ ನಾನು ಸಹ ಇದೇ ಮೊದಲ ಬಾರಿ ಈ ಕಾರ್ಯಕ್ರಮಕ್ಕೆ ಬಂದಿರೋದು. ವಾರ್ತಾ ಇಲಾಖೆಯವರ ಏನು ಸಾಧನೆಗಳ ಬಗ್ಗೆ ತಿಳಿಸಬಹುದು ಅನಿಸುತ್ತೆ ನನಗೆ. ಅದರ ಬಗ್ಗೆ ಮಕ್ಕಳು ಅರಿತುಕೊಂಡು ಯಾವ ರೀತಿ ಅಂತ ನೀವು ಅದನ್ನ ಮನದಲ್ಲಿ ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಗ್ರಾಮಕ್ಕೆ ಹೋಗಿ ಹಿರಿಯರಿಗೆ ಇಂಥ ಸೌಲಭ್ಯಗಳಿದೆ ಅಂತ ನೀವು ತಿಳಿಸ್ಕೊಡ್ಬೇಕಾಗುತ್ತೆ ಮಕ್ಕಳೇ. ಯಾಕಂದ್ರೆ ಈಗಿನ ಒಂದು ಕೆಲವೊಂದು ವಿಷಯಗಳು ಕೆಲವ್ರು ಗೊತ್ತಾಗುತ್ತೆ, ಕೆಲವ್ರು ಗೊತ್ತಾಗೋದಿಲ್ಲ. ಸುಮಾರು ಇಲಾಖೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಬರುತ್ತೆ, ಆದರೆ ಅದು ಪಂಚಾಯತಿ ಮಟ್ಟದಿಂದಾನೇ ಹೆಚ್ಚಾಗಿ ಬರುತ್ತೆ, ಆದರೆ ಕೆಲವ್ರಿಗೆ ತಲುಪುತ್ತೆ ಕೆಲವ್ರು ತಲುಪೋದಿಲ್ಲ. ಅದನ್ನು ದಯವಿಟ್ಟು ಎಲ್ಲರಿಗೂ ತಲುಪಿದ್ರೆ ನಮ್ಮ ರಾಜ್ಯ ಮತ್ತು ನಮ್ಮ ದೇಶ ಇನ್ನೂ ಮುಂದುವರಿಯುತ್ತೆ ಅಂತ ಅನ್ಕೊಳ್ತೀವಿ. ತಮ್ಮ ಮಕ್ಕಳು ನಿಜವಾಗೂ ಮುಂದಿನ ಈ ದೇಶದ ಅಭಿವೃದ್ಧಿಯ ಬಗ್ಗೆ ನೀವೇ ಮುಂದಿನ ಈ ಸ್ತಂಭಗಳಾಗ್ತೀರಾ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಒಂದು ವಿದ್ಯಾಭ್ಯಾಸ ಕೊಡಿಸೋ ಕಷ್ಟ ಆಗ್ತಾ ಇದೆ. ಈಗ ಒಳ್ಳೆಯ ವಿದ್ಯೆ ಕಲ್ತ್ಕೊಂಡು ತಮ್ಮ ಗ್ರಾಮಕ್ಕೆ ಮತ್ತೆ ರಾಜ್ಯಕ್ಕೆ ಒಳ್ಳೆಯ ಒಂದು ವ್ಯಕ್ತಿಯಾಗಿ ಬದುಕಬೇಕು. ಈಗಾಗಲೇ ನೀವು ಸುಮಾರು ಮಕ್ಕಳನ್ನ ವಿದ್ಯಾಭ್ಯಾಸದಲ್ಲಿ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಮೊದಲು ಇದೆಲ್ಲ ಇಷ್ಟು ಈಸಿಯಾಗಿ ಹೋಗ್ತಾ ಇರಲಿಲ್ಲ. ಯಾರೇ ಯಾವುದೇ ಹಳ್ಳಿಯಲ್ಲಿರಲಿ ಅವ್ರನ್ನ ಕುರಿಸಿ ಅವ್ರ ಮೇಲೆ ತರುವಂತ ಕಾರ್ಯಕ್ರಮಗಳು ಜಾಸ್ತಿ ನಡೀತಾ ಇದೆ. ದಯವಿಟ್ಟು ಮಕ್ಕಳೇ ಅದನ್ನ ಉಪಯೋಗಿಸ್ಕೊಳ್ಳಿ. ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಮುತ್ತ ಬೆಂಗಳೂರು ಜಿಲ್ಲೆನಲ್ಲಿ ಏನು ವಾರ್ತಾ ಇಲಾಖೆಯಿಂದ ಒಂದು ಗ್ರಾಮವನ್ನ ಆ ಒಂದು ವಾಸ್ತವವನ್ನ ಇಲಾಖೆಯ ವಾಸ್ತವದ ಜೊತೆಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ವಾರ್ತಾ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಮಹಾತ್ಮ ಶಾಲೆಯಲ್ಲಿ ಈ ಭಾರತದ ಸ್ವಾತಂತ್ರ್ಯದ ನೇತಾರರು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ನೇತೃತ್ವ ವಹಿಸಿ ಈ ಭಾರತಕ್ಕೆ ಬ್ರಿಟಿಷರನ್ನ ಈ ಮುಕ್ತಿಗೊಳಿಸಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಅವರ ಜೀವನಾಧಾರಿತ ಒಂದು ಚಿತ್ರವನ್ನ ನಾವು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಿರಿಯರೆಲ್ಲ ಸೇರಿ ಒಂದು ಎರಡೂವರೆ ಗಂಟೆ ಇರತಕ್ಕಂಥ ಅವರ ಜೀವನಾಧಾರಿತ ಚಿತ್ರವನ್ನ ಇವತ್ತು ಇಲ್ಲಿ ಪ್ರದರ್ಶನ ಮಾಡ್ತಕ್ಕಂಥದ್ದು. ಜೊತೆಗೆ ಸಂಜೆ 7 ಗಂಟೆಗೆ ಮುತ್ತನಲ್ಲೂರಿನ ಧರ್ಮರಾಯಸ್ವಾಮಿ ದೇವಾಲಯದ ಆವರಣದ ಮುಂಭಾಗ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರ ಜೀವನಾಧಾರಿತ ಚಿತ್ರವನ್ನ ತೋರಿಸುವುದರ ಜೊತೆಗೆ ಮೇಡಮ್ ಅವರು ಹೇಳುದು ಅದರ ಜೊತೆಗೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಈಗ ಬೇರೆ ಬೇರೆ ಇಲಾಖೆಗಳನ್ನ ಕೈ ಜೋಡಿಸಿಕೊಂಡು ಇವತ್ತು ಮುತ್ತನಲ್ಲೂರು ಗ್ರಾಮದಲ್ಲಿ ಆ ಇಲಾಖೆಯ ಯೋಜನೆಗಳನ್ನ ಆ ಒಂದು ಜನರಿಗೆ ಸಾಮಾನ್ಯ ಜನರಿಗೆ ತೋರಿಸ್ತಕ್ಕಂಥದ್ದು. ನಮ್ಮ ವಿಶ್ವನಾಥ್ ರೆಡ್ಡಿ ಸರ್ ಹೇಳಿದ್ರು ನಮ್ಮ ರಾಜ್ಯದಲ್ಲಿ 10 ಹಲವಾರು ಇಲಾಖೆಗಳಿದ್ದಾವೆ, ಯೋಜನೆಗಳಿದ್ದಾವೆ, ಅವೆಲ್ಲವೂ ಸಹ ಇವತ್ತು ಜನರಿಗೆ ಸರಿಯಾದ ನಿಟ್ಟಿನಲ್ಲಿ
ಇಂದಿಗೂ ತಲುಪ್ತಾ ಇಲ್ಲ. ಅದನ್ನ ತಲುಪ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೇ ಕೆಲವು ಗ್ರಾಮ ಪಂಚಾಯತಿಗಳಿರ್ಬೋದು, ಸರ್ಕಾರದ ಅಧಿಕಾರಿಗಳು ಒಂದು ಮನಸ್ಸು ಮಾಡಿ ಇಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ಇದು ಒಂದು ಇತಿಹಾಸದ ಪುಟಗಳಲ್ಲಿ ಇರ್ತದೆ. ಯಾಕಂದ್ರೆ 100 ಗ್ರಾಮ ಪಂಚಾಯತಿ ಬರ್ತದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ. ಅಂಥದ್ರಲ್ಲಿ ಮುತ್ತನಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಅಂತ ಇಲಾಖೆ ಅಧಿಕಾರಿಗಳಿಗೆ ನಾವು ಅಭಿನಂದಿಸಬೇಕು. ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಇಂದಿನ ಯುವಜನರಲ್ಲಿ ದೇಶಾಭಿಮಾನ ಮತ್ತು ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಮಡಿದಂತ ಅವರ ನೆನಪುಗಳು ಮತ್ತು ಆದರ್ಶ ತತ್ವಗಳನ್ನ ಜೊತೆಗೆ ಇವತ್ತು ಈ ದೇಶದ ಸಂವಿಧಾನವನ್ನು ಉಳಿಸಿದಂತ ನಾಯಕರನ್ನ ನಾವು ನೆನೆಸಬಹುದು. ಜೊತೆಗೆ ಅವರ ಆದರ್ಶ ತತ್ವಗಳನ್ನ ಯುವಜನರು ಮೈಗೂಡಿಸಿಕೊಳ್ಬೇಕು. ಜೊತೆಗೆ ಇವತ್ತು ಬೇರೆ ಬೇರೆ ಇಲಾಖೆಗಳು ನಮ್ಗಾಗಿದೆ, ಅಂತ ಇಲಾಖೆಗಳ ಕರ್ತವ್ಯಗಳೇನು ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತಕ್ಕಂಥದ್ದು. ಮತ್ತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಂತ ಹೇಳಿದ್ರೆ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ಯಾವುದೇ ಕಾರ್ಯಕ್ರಮಗಳಾಗ್ತದೆ ಅದನ್ನ ಸುದ್ದಿಯನ್ನ ಬಿತ್ತರಿಸ್ತಕ್ಕಂಥದ್ದು ಅಂತ ಹೇಳ್ತಾರೆ. ಬಿತ್ತರಿಸ್ತಕ್ಕಂಥ ಜೊತೆ ಜೊತೆಯಲ್ಲಿ ಇವತ್ತು ಸರ್ಕಾರದ ಎಲ್ಲ ಇಲಾಖೆ ಯೋಜನೆಗಳನ್ನ ಇಲಾಖೆಯ ಮುಖಾಂತರ ಒಂದು ಜಾರಿಗೆ ತರ್ತಕ್ಕಂಥದ್ದು. ಮೊನ್ನೆ ಮೇಡಮ್ ಅವರು ಈ ಏನು ಈ ಒಂದು ದಿನದ ಸಾಧನೆಯನ್ನ ನಮ್ಮ ತಾಲೂಕು ಪಂಚಾಯತ್ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಬಹಳ ಅದ್ಭುತವಾಗಿ ಒಂದು ಆ ಕಾರ್ಯಕ್ರಮವನ್ನು ಅಲ್ಲಿ ಯಶಸ್ವಿಯಾಗಿ ಮಾಡಿದ್ರು. ಅದರಲ್ಲಿ ಸರ್ಕಾರ ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಯಾರೆಲ್ಲ ಯಾವ್ಯಾವ ಸ್ಕೀಮ್ಗಳಿದೆ ಅದನ್ನ 7 ದಿನಗಳ ಕಾಲ ಅಲ್ಲಿ ನಮ್ಮ ತಾಲೂಕು ಕಚೇರಿಯಲ್ಲಿ ಅದನ್ನ ತೋರ್ಪಡಿಸಿದ್ರು. ಯಾಕೆಂತ ಹೇಳಿದ್ರೆ, ನಾನು ಅನ್ಯತೆ ಭಾವಿಸಬಾರ್ದು, ಹೆಣ್ಣೊಂದು ಕಲಿತಾರೆ ಶಾಲೆ ಎಂದು ತರದಂತೆ ಅಂತ ಹೇಳ್ತಾರೆ. ಹಾಗೆ ಪಲ್ಲವ ಮೇಡಮ್ ಅವರು ಒಬ್ಬ ಮಹಿಳೆ ಆಗಿರೋದ್ರಿಂದ ಆ ಸರ್ಕಾರದ ಯೋಜನೆಯನ್ನ ಎಲ್ರಿಗೂ ತಲುಪಿಸಬೇಕು ಅಂತೇಳಿ ಈ ಹಿಂದೆ ಕೂಡ ಇಲಾಖೆಗಳು ಇರ್ತದೆ, ಕೆಲಸಗಳು ಇರ್ತದೆ. ಅವರೇನಂದ್ರೆ ಯಾವುದೋ ಒಂದು ಒಂದು ಜಿಲ್ಲೆನಲ್ಲಿ ಯಾವುದೋ ಒಂದು ಇದರಲ್ಲಿ ಬೆಂಗಳೂರಲ್ಲಿ ನಗರ ಪ್ರದೇಶದಲ್ಲಿ ಮಾಡ್ಕೊಟ್ಟು ಹೋಗ್ಬೋದಾಗಿತ್ತು. ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲಿ ಬಂದು ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಇದು ಮಾಡ್ತಾ ಇರ್ತಕ್ಕಂಥದ್ದು ಸರ್ವಜನರಿಗೂ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ಒದಗಿಸ್ತಕ್ಕಂಥ ಕೆಲಸ. ಗ್ರಾಮ ಪಂಚಾಯತಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ಗ್ರಾಮ ಪಂಚಾಯತಿ ಅಂದ್ರೆ ಅನ್ನತೆ ಭಾವಿಸ್ಬಾರ್ದು. ಗ್ರಾಮ ಪಂಚಾಯತಿ ಅಂದ್ರೆ ಏನ್ ಅನ್ಕೊಂಡ್ಬಿಡ್ತಾರೆ ಕೆಲವರು, ಬರೀ ಖಾತೆ ಮಾಡೋದು ಅಥವಾ ಇನ್ಯಾವುದೋ ಒಂದು ರಸ್ತೆ ಒಂದು ಚರಂಡಿ ಮಾಡೋದು ಇದಕ್ಕಿತ್ತಾಡೋದು ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ 24 ಇಲಾಖೆಗಳಿರ್ತಕ್ಕಂಥ ಎಲ್ಲ ಯೋಜನೆಗಳು, ಇಂತಿಂಥ ಇಲಾಖೆಗಳಲ್ಲಿ ಇಂತಿಂಥ ಯೋಜನೆಗಳಿದೆ, ಅದನ್ನೆಲ್ಲ ನೀವು ಸಾರ್ವಜನಿಕರು ಪಡ್ಕೊಂಡು ನೀವು ಸರ್ವರು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದನ್ನ ಗ್ರಾಮ ಪಂಚಾಯತಿ ಕಲ್ಪನೆ ಇರಬೇಕಾಗ್ತದೆ. 24 ಇಲಾಖೆಗಳಿದಾವೆ, ಆ ಇಲಾಖೆಗಳಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನ ಗ್ರಾಮ ಪಂಚಾಯತಿ ಒದಗಿಸಬೇಕಾಗ್ತದೆ. ಹಾಗಾಗಿ ಗ್ರಾಮ ಪಂಚಾಯತಿಯ ಎಲ್ಲ ಮೂಲ ಕರ್ತವ್ಯ ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ಸ್ವಲ್ಪ ವಿಶೇಷತೆ. ಹಾಗಾಗಿ ನಮ್ಮ ಪಂಚಾಯತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಅವ್ರು ಎಷ್ಟೇ ವಿಶೇಷತೆ ಆದ್ರೂ ನಾವು ಮಾಡ್ತಾನೆ ಇರ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಈ ಸಮಾಜದಲ್ಲಿ ನಾನು ಹಲವಾರು ಸಾರಿ ಈ ವೇದಿಕೆಯಿಂದ ಹೇಳಿದ್ದೀನಿ, ಈ ಸಮಾಜದಲ್ಲಿ ನಾವೆಲ್ಲರೂ ಸಹ ಬಹಳಷ್ಟನ್ನು ಪಡ್ಕೊಂಡಿದ್ದೀವಿ. ಆ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಒಂದಿಷ್ಟಿಷ್ಟನ್ನ ರಿಟರ್ನ್ ಕೊಡ್ತಕ್ಕಂಥ ಕೆಲಸ ನಮ್ದು ಆಗ್ಬೇಕಾಗ್ತದೆ ಅಂತ ಹೇಳ್ತಾ ನಾನು ಹಲವಾರು ಸಾರಿ ಹೇಳ್ತಾ ಇದ್ದೀನಿ. ಪ್ರಕೃತಿಯಲ್ಲಿ ಗಾಳಿ ಬೆಳಕು ನೀರು ಇವೆಲ್ಲವೂ ಯಾವುದೇ ಸ್ವಾರ್ಥವನ್ನ ಇಟ್ಕೊಳ್ದಿರೆ ನಿರಂತರವಾಗಿ ನಮ್ಗೆ ಆ ಗಾಳಿ ಬೆಳಕು ಕೊಡ್ತಾ ಇದೆ. ಹಾಗಾಗಿ ನಾವು ಸಹ ಈ ಸಮಾಜದಲ್ಲಿ ಹುಟ್ಟಿದ್ದೀವಿ, ಇವನ್ನೆಲ್ಲ ನಾವು ಪಡ್ಕೊಂಡಿರ್ತಂಥವ್ರು, ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಕೊಡಬೇಕಾಗ್ತದೆ. ಚುನಾಯಿತ ಪ್ರತಿನಿಧಿಗಳು ಅವ್ರ ಕರ್ತವ್ಯವನ್ನು ಮಾಡಬೇಕಾಗ್ತದೆ, ಮತ್ತೆ ಅಧಿಕಾರಿಗಳು ಅವ್ರ ಕರ್ತವ್ಯವನ್ನು ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳಾದವರು ವಿದ್ಯಾರ್ಥಿ ದೆಸೆಯಲ್ಲಿ ಏನಂತ ಹೇಳಿದ್ರೆ, ನಾವು ಸಮರ್ಥವಾದ ವಿದ್ಯೆಯನ್ನ ಜೊತೆಯಲ್ಲಿ ಕಲಿಯೋದ್ರ ಜೊತೆಗೆ ಒಂದು ಏನು ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕ ಆಗುವಂತಹ ಪ್ರಜೆಗಳಾಗ್ತಕ್ಕಂತ ಒಂದು ಏನು ಅಭ್ಯಾಸವನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾ
ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ, ಬೆಂಗಳೂರು ನಗರ ಜಿಲ್ಲೆಯ ಕಚೇರಿ ವತಿಯಿಂದ, ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿರುವ ಮಹಾತ್ಮ ವಿದ್ಯಾಲಯದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಅಂಬೇಡ್ಕರ್ ಅವರ ಒಂದು ಚಲನಚಿತ್ರವನ್ನು ತೋರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಇಂದು ಒಂದು 200-300 ಶಾಲಾ ವಿದ್ಯಾರ್ಥಿಗಳು ಈ ಚಲನಚಿತ್ರಗಳನ್ನು ವೀಕ್ಷಿಸುತ್ತಿದ್ದಾರೆ. ಗಾಂಧೀಜಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅವರ ಆದರ್ಶ ತತ್ವಗಳ ಬಗ್ಗೆ ಸಣ್ಣ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ತಿಳಿಸಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಒಂದು ಇದಾಗಿದೆ. ಅದರೊಂದಿಗೆ ನಮ್ಮ ದೇಶದ ಸ್ವತಂತ್ರ ನಂತರದ ಏನು ನಮ್ಮ ದೇಶದ ಸಂವಿಧಾನ ರಚನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರವೇನಿದೆ, ಅವರ ಜೀವನದಲ್ಲಿ ಅವರು ನಡೆದು ಬಂದ ಹಾದಿ, ಕೈಗೊಂಡ ಹೋರಾಟಗಳು, ನಡೆಸಿದ್ದಂತಹ ಚಳುವಳಿಗಳ ಬಗ್ಗೆ ಮಕ್ಕಳಿಗೆ ಮನವರಿಕೆ ಮಾಡಿಕೊಡೋದಕ್ಕೆ, ಈಗಿನ ಪೀಳಿಗೆಯಲ್ಲಿ ನಮ್ಮ ಹಿಂದಿನ ನಾಯಕರ ಬಗ್ಗೆ ತಿಳುವಳಿಕೆ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಈ ಶಾಲೆಯ ಪ್ರಾಂಶುಪಾಲರು ಹಾಗೂ ಉಪಾಧ್ಯಾಯರು ಎಲ್ಲರೂ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಏನು ಒಂದು ದಿನದ ಗ್ರಾಮ ವಾಸ್ತವದ ಅಂಗವಾಗಿ ಇವತ್ತು ಮಹಾತ್ಮ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜೀವನಾಧಾರಿತ ಚಿತ್ರವನ್ನು ತೋರಿಸ್ತಕ್ಕಂಥದ್ದು ವಿದ್ಯಾರ್ಥಿ ಜನರಿಗೆ, ಜೊತೆಗೆ ಸಂಜೆ 7 ಗಂಟೆಗೆ ಮುತ್ತನಲ್ಲೂರಿನ ಧರ್ಮರಾಜಸ್ವಾಮಿ ದೇವಾಲಯದ ಮುಂಭಾಗ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತವನ್ನು ಚಿತ್ರವನ್ನು ತೋರಿಸ್ತಕ್ಕಂಥ ಉದ್ದೇಶ ಅಷ್ಟೇ. ಇವತ್ತು ಸ್ವಾತಂತ್ರ್ಯಕ್ಕಾಗಿ ನಮ್ಮನ್ನು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಮತ್ತು ಒಂದು ನಾಯಕತ್ವವನ್ನು ವಹಿಸಿಕೊಂಡಿದ್ದಂಥ ಮಹಾತ್ಮ ಗಾಂಧೀಜಿಯವರ ಮತ್ತು ಆದರ್ಶ ತತ್ವಗಳನ್ನು ಯುವಜನರು ಮೈಗೂಡಿಸ್ಕೊಳ್ಬೇಕು. ಜೊತೆಗೆ ಸ್ವಾತಂತ್ರ್ಯದ ನಂತರದಲ್ಲಿ ಈ ಭಾರತ ದೇಶಕ್ಕೆ ಒಂದು ಬಲಿಷ್ಠವಾದ ಸಂವಿಧಾನವನ್ನು ನೀಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತವನ್ನು ಇವತ್ತಿನ ಯುವಜನರಿಗೆ ಮತ್ತು ಜನರಿಗೆ ತೋರಿಸ್ತಕ್ಕಂಥ ಒಂದು ಮಹತ್ ಕಾರ್ಯ ಇದಾಗಿದೆ. ಜೊತೆ ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಹೀಗೆ ಬೇರೆ ಬೇರೆ ಇಲಾಖೆಗಳನ್ನು ಕೈ ಜೋಡಿಸ್ಕೊಂಡು ಮಾಡ್ತಕ್ಕಂಥ ವಾರ್ತಾ ಇಲಾಖೆಗೆ ನಾವು ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.